ಈ ಸರ್ಕಾರದಲ್ಲಿ ಸಾಹಿತಿಗಳಿಗೆ ರಕ್ಷಣೆನೇ ಇಲ್ಲ. ಅಂಪಾರ್ ನಾಗರಾಜ ಅಯ್ಯನವರು ಅವರ ಅಭಿಪ್ರಾಯ ವ್ಯಕ್ತ ಮಾಡಿದದಕ್ಕೆ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದು ಅವಮಾನ ಮಾಡಿದ್ದಾರೆ. ಅವರೇನು ಡಿಫಾಮೇಟರಿ ಸ್ಟೇಟ್ಮೆಂಟ್ ಮಾಡಿರಲಿಲ್ಲ ಅಥವಾ ಕಾನೂನಿಗೆ ವಿರುದ್ಧವಾದಂತ ಸ್ಟೇಟ್ಮೆಂಟ್ ಏನು ಮಾಡಿರಲಿಲ್ಲ. ಇವತ್ತು ಅದರಿಂದ ಏನಾಗಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಸ್ ಎ ಫಂಡಮೆಂಟಲ್ ರೈಟ್, ಅದಕ್ಕೆ ಇವತ್ತು ಧಕ್ಕೆ ಬಂದಿದೆ. ಅದ್ರ ಜೊತೆಗೆ ಮೊನ್ನೆ ಭಗವಾನ್ ವಿಚಾರವಾದಿ ಭಗವಾನ್ ಜಾಮೀನು ಸಿಕ್ಕಿದ್ದಾನೆ, ಜಾಮೀನು ಸಿಕ್ಕಿದ್ರೆ ಒಬ್ಬಳು ಹೆಣ್ಣು ಮಗಳು ಲಾಯರು, ಅವ್ರ ಹೆಸರೇನಪ್ಪ, ಮೀರಾ ಕುಮಾರಿ ಮೀರಾನ ಶ್ರೀಮತಿ ಮೀರಾನ ಗೊತ್ತಿಲ್ಲ ನನಗೆ, ಮೀರಾ ರಾಘವೇಂದ್ರ. ಆ ಅಮ್ಮ ಒಂದು ಕೇಸ್ ಹಾಕಿದ್ದಾಳೆ ಇದರಲ್ಲಿ ಪ್ರೊಫೆಸರ್ ಭಗವಾನ್ ಅವರ ಮೇಲೆ ಒಂದು ಕೇಸ್ ಹಾಕಿದ್ದಾರೆ, ಹಿಂದೂಗಳ ಮೇಲೆ, ರಾಮಾಯಣದ ಬಗ್ಗೆ, ಶ್ರೀರಾಮನ ಬಗ್ಗೆ ಅವಹೇಳನಕರವಾಗಿ ಮಾತಾಡಿದ್ರು ಅಂತೇಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಇವ್ರು ಕೇಸ್ ಹಾಕಿದ್ದಾರೆ, ಅಲ್ಲಿ ಬೇಲ್ ಕೊಟ್ಟಿದ್ದಾರೆ, ಆ ಕೇಸ್ನಲ್ಲಿ ಬೇಲ್ ಕೊಟ್ಟಿದ್ದಾರೆ. ಹೊರಗಡೆ ಬಂದ ಮೇಲೆ ಮಸಿ ಬಳಿಯದಿದೆಯಲ್ಲ, ಇದು ಬಹಳ ಖಂಡನೀಯವಾದದ್ದು. ಈಗ ಅವ್ರಿಗೆ ಹೆಂಗೆ ಅಧಿಕಾರ ಇದೆ, ರೈಟ್ ಇದೆ ಇವ್ರ ಮೇಲೆ ಕೇಸ್ ಹಾಕಕ್ಕೆ, ಇವ್ರಿಗೆ ಹೇಳೋಕ್ಕೂ ಕೂಡ ಅಷ್ಟೇ ರೈಟ್ ಇದೆ. ಬಂದು ಮಸಿ ಬಳಿಯೋದು ದೌರ್ಜನ್ಯ ಅಲ್ವಾ, ಅವಮಾನ ಮಾಡೋದಲ್ವಾ? ಅದು ಕೋರ್ಟ್ ಆವರಣದಲ್ಲಿ ಒಬ್ಬ ಸಾಹಿತಿ, ಹಿರಿಯ ಸಾಹಿತಿ, ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿರೋರು ಭಗವಾನ್, ಅವರು ರೈತರ್ ಕೂಡ. ಸೊ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ. ಪೊಲೀಸ್ನವರು ಇದ್ರು ತಡೀಬೋದಾಗಿತ್ತು, ಆ ಎಮ್ಮನ ಮೇಲೆ ಕ್ರಮ ತಗೋಬೇಕಾಗಿತ್ತು ಕೂಡಲೇ. ನಾನು ಐ ಡಿಮ್ಯಾಂಡ್ ಆ ಮೀರಾ ಮೇಲೆ ಕ್ರಮ ತಗೋಬೇಕು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸಂಯಮದಿಂದ ನಡ್ಕೋಬೇಕಲ್ಲ, ದುರ್ವರ್ತನೆ ಮಾಡಬಾರ್ದಲ್ಲ. ಅದರಿಂದ ನಾನು ಆ ಮಸಿ ಬೆಳೆದಿರೋದನ್ನು ತೀವ್ರವಾಗಿ ಖಂಡಿಸ್ತೇನೆ.